ಇದೆಲ್ಲದರ ಮಧ್ಯೆ ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದು ವಿಚಾರವೂ ಕೂಡ ಉಲ್ಲೇಖವಾಗಿದೆ ಅದೇ ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತು ಎ ಟು ಆರೋಪಿ ದರ್ಶನ್ ಇಬ್ಬರ ನಡುವಿನ ಸಂಬಂಧ ಎಂಥದ್ದು ಅನ್ನೋದು ಎ ಟು ಆರೋಪಿ ದರ್ಶನ್ ಮತ್ತು ಎ ಒನ್ ಆರೋಪಿ ಪವಿತ್ರ ಗೌಡ ಇಬ್ಬರ ನಡುವಿನ ಸಂಬಂಧ ಏನು ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಗೆಳತಿನ ಆಪ್ತಿನ ಪರಿಚಿತಳ ಅಥವಾ ಪ್ರೇಯಸಿನ ಈ ಪ್ರಶ್ನೆಗಳಿಗೆ ಉತ್ತರ ಲಭ್ಯವಾಗಿದೆ ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ ನ ಎನ್ ಸೈಡ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪವಿತ್ರ ಗೌಡ ದರ್ಶನ್ ಪ್ರೇಯಸಿ ಅಂತ ಉಲ್ಲೇಖಿಸಲಾಗಿದೆ ಪವಿತ್ರ ಮತ್ತು ದರ್ಶನ್ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವಿತ್ರ ಗೌಡ ದರ್ಶನ್ ಅವರ ಪ್ರೇಯಸಿ ಅಂತ ಚಾರ್ಜ್ ಶೀಟ್ ನಲ್ಲಿ ತೋರಿಸಲಾಗಿದೆ ಇವರ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತಹ ವಿವರಣೆ ಇಬ್ಬರು ಲೆವೆನ್ ಇನ್ ರಿಲೇಶನ್ಶಿಪ್ ನಲ್ಲಿ ಅಂತ ಉಲ್ಲೇಖಿಸಲಾಗಿದೆ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದರೂ ಅವರಿಬ್ಬರ ನಡುವಿನ ಸಂಬಂಧ ಏನು ದರ್ಶನ್ ಪ್ರೇಯಸಿಯ ಪವಿತ್ರ ಕಾರಣಕ್ಕಾಗಿಯೇ ಅಂದರೆ ದರ್ಶನ್ ಪ್ರೇಯಸಿ ಪವಿತ್ರಾಗೆ ಅಶ್ಲೀಲ ಮೆಸೇಜನ್ನು ಆತ ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿಯೇ ಈ ಕೃತ್ಯ ನಡೆದಿದೆ ಅಂತ ಪ್ರೇಯಸಿ ಪವಿತ್ರಾಗೆ ಬಂದ ಮೆಸೇಜ್ನಿಂದ ಕೆರಳಿ ಕೆಂಡವಾಗಿದ್ದಂತಹ ದರ್ಶನ್ ಮೆಸೇಜನ್ನು ನೋಡಿ ಸಿಡಿಮಿಡಿಗೊಂಡಂತಹ ದರ್ಶನ್ ಪ್ರೇಯಸಿಗೋಸ್ಕರ ಪ್ರೇಯಸಿಗಾಗಿ ಪ್ರೇಯಸಿಗೋಸ್ಕರವೇ ರೇಣುಕಾ ಸ್ವಾಮಿಯನ್ನ ಮರ್ಡರ್ ಮಾಡಲಾಗಿದೆ ಅನ್ನೋದು ಈ ಸಂಬಂಧ ಎಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ವಿವರಣೆ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಪೊಲೀಸರು ಪ್ರೇಯಸಿಗೋಸ್ಕರ ಮಾಡಿರುವಂತಹ ಭೀಕರ ಹತ್ಯೆ ಇದು ಅಶ್ಲೀಲ ಮೆಸೇಜ್ ನ ಪವಿತ್ರಗೆ ಕಳಿಸ್ತಾನೆ ಪವಿತ್ರಾಗೆ ಕಳಿಸಿದ್ದಕ್ಕೆ ದರ್ಶನ್ಗೆ ಬೇಸರ ಆಗುತ್ತೆ ಕಾರಣ ಇಬ್ಬರ ನಡುವೆ ಲಿವ್ ಇನ್ ರಿಲೇಶನ್ಶಿಪ್ ಇದೆ ಆಕೆಗೆ ಮೆಸೇಜ್ನ ಹೀ ಕಳಿಸಿದ್ನಲ್ಲ ಅನ್ನೋ ದ್ವೇಷ ಕೋಪ ಕುದಿಯಿಂದಾಗಿ ದರ್ಶನ್ ಹತ್ಯೆಯ ಸಂಚನ್ನ ರೂಪಿಸಿದ್ರು ಪ್ರೇಯಸಿಗೋಸ್ಕರ ಮಾಡಿರುವಂತಹ ಮರ್ಡರ್ ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ಅವರ ನಡುವಿನ ರಿಲೇಶನ್ಶಿಪ್ ಏನು ಅನ್ನೋದನ್ನ ಹೇಳಬೇಕಾಗುತ್ತೆ ಈಗಾಗಲೇ ಜಗತ್ತಿಗೆ ಗೊತ್ತಾಗಿದೆ ಅಫಿಷಿಯಲಿ ಅಲ್ದೇ ಹೋದರೂ ಅವರೇ ಹೇಳ್ಕೊಂಡಿರೋ ಪ್ರಕಾರವಾಗಿ ಹೀಗಿದ್ದು ಕೂಡ ತನಿಖಾ ಹಂತದಲ್ಲಿ ಅದನ್ನೂ ಕೂಡ ಪೊಲೀಸರು ಪ್ರೂವ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹೇಗೆ ಎತ್ತ ಅನ್ನೋದೆಲ್ಲವೂ ಕೂಡ ಚಾರ್ಜ್ ವಿವರಣೆ ಕೊಟ್ಟಿದ್ದಾರೆ